ಕಾಮತವರು ಎಸ್ ಡಿ ಎಂ ಬಿ ಪಿ ಎಂ ಕಾಲೇಜಿನ ಪ್ರಾನ್ಸ್ಪಾಲ್ ನಾನು ಜೆ ನಾಗೇಂದ್ರ ಕುಮಾರ್ ಎಲ್ಲರೂ ಕೂಡ ಅಭಿನಂದನೆ ಸರ್ ನಾನು ಫಸ್ಟಿಗೆ ಓಪನ್ ಮಾಡಬಹುದು ಕೆಲವರು ಈ ರೀತಿ ಕೂಡ ಮಾಡಿಸ್ತಾರೆ. ಸಾಕು, ಥ್ಯಾಂಕ್ ಯು ಎಲ್ಲರಿಗೆ. ಅಪರೂಪದ ಒಂದು ಸಂದರ್ಭ ಒದಗಿ ಬಂತು. ಅದು ಹೇಗೆ ಅಂದ್ರೆ, ಏಕಕಾಲದಲ್ಲಿ 15 ದಿವಸಗಳ ಅಂತರದಲ್ಲಿ 4 ಮಂದಿ ಮಹನೀಯರಿಗೆ ಡಾಕ್ಟರೇಟ್ ಪದವಿಯನ್ನ, ಗೌರವ ಡಾಕ್ಟರೇಟ್ ಪದವಿಯನ್ನ ಮಂಗಳೂರು ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳು ನೀಡಿದಂತಹ ಒಂದು ಸಂದರ್ಭ. ಅದು 4 ಮಂದಿ ಕೂಡ ಸಮಾಜದಲ್ಲಿ ಚಿರಪರಿಚಿತರಾದವರು, ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನ ನೀಡಿದವರು ಮತ್ತು ಅತ್ಯಂತ ಅರ್ಹವಾಗಿರ್ತಕ್ಕಂಥ 4 ಮಂದಿಗೆ ಗೌರವಿಸಿ ಡಾಕ್ಟರೇಟ್ ಪದವಿಯನ್ನ ಕೊಟ್ಟಾಗ ಅದನ್ನ ನಮ್ಮಂತವರೆಲ್ಲರೂ ಸೇರಿಕೊಂಡು ಒಂದು ಪೌರ ಸನ್ಮಾನ ಅವರಿಗೆ ಮಾಡಬೇಕು ಮತ್ತು ಆ ಪ್ರಶಸ್ತಿಯ ಗೌರವವನ್ನ ಹಿಮ್ಮಡಿ ಮಾಡಬೇಕು ಅಂತ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ನಾವು ಕೆಲವು ಸದಾ ಸಿಗುತ್ತಿರುವಂತಹ ಸಮಾನ ಮನಸ್ಕರು, ಪ್ರೊಫೆಸರ್ಗಳು, ಲೆಕ್ಚರರ್ಸ್ಗಳು, ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಒಟ್ಟು ಸೇರಿ ಒಂದು ಸಮಿತಿಯನ್ನ ಮಾಡಿ ಈ 4 ಮಂದಿಗೆ ಪೌರ ಸನ್ಮಾನ ಮಾಡಿದರೆ ಅವರ ಕೊಡುಗೆ ಸಮಾಜಕ್ಕೆ ಇನ್ನೂ ಹೆಚ್ಚಿಗೆ ಆಗಬಹುದು ಮತ್ತು ಇನ್ನು ಮುಂದಕ್ಕೆ ಗೌರವ ಡಾಕ್ಟರೇಟ್ ಪದವಿ ಪಡೆದವರಿಗೆ ಅವರು ಸಮಾಜಕ್ಕೆ ತನ್ನಿಂದ ಆದಂತಹ ದೊಡ್ಡ ಕೊಡುಗೆ ಕೊಡಬೇಕು ಅಂತ ಹೇಳುವ ಭಾವನೆ ಅವರಲ್ಲಿ ಬರಬೇಕು. ಆ ಭಾವನೆ ನಮ್ಮ ಮೂಲಕ ಮೂಡಿಸಬೇಕು ಮತ್ತು ಮುಂದಿನ ಜನಾಂಗಕ್ಕೆ ನಾನು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆಯಬೇಕು ಅಂತ ಹೇಳುವ ಚಿಂತನೆಯೊಂದಿಗೆ ಅವರು ಸಮಾಜ ಸೇವೆಯಲ್ಲಿ ಭಾಗಿಗಳಾಗಬೇಕು ಅಂತ ಹೇಳುವ ಉದ್ದೇಶವನ್ನ ಆಗ್ಬಹುದು. ಆ ರೀತಿಯಲ್ಲಿ ಇದೊಂದು ಹೆಚ್ಚು ಪರಿಣಾಮಕಾರಿ ಆಗ್ಬಹುದು ಅಂತ ಹೇಳುವ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಒಂದು ಕೆಲವರೇ ಸೇರಿ ಪ್ರದೀಪ್ ಕುಮಾರ್ ತಲ್ಕುರ, ನಾನು, ಪ್ರೊಫೆಸರ್ ದೇವರಾಜ್ ಅವರು, ಪ್ರೊಫೆಸರ್ ಜನಾರ್ದನ್ ಅವರು, ನಾಗೇಶ್ ಅವರು, ನಾಗೇಂದ್ರ ಕುಮಾರ್ ಅವರು, ರಾಯ್ ಅವರು, ಇಲ್ಲಿ ಕೂತವರು, ಇನ್ನೂ ಕೆಲವರು ನಾವೆಲ್ಲ ಸೇರಿ ಇವತ್ತು ತೀರ್ಮಾನವನ್ನ ತೆಗೆದುಕೊಂಡೆವು. ಒಂದು ಪೌರ ಸನ್ಮಾನ ಮಾಡಿ ಪೌರ ಸಮಿತಿಯ ರಚನೆ ಮಾಡಿ ಮೇಯರ್ ಅವರ ಅಧ್ಯಕ್ಷತೆಯಲ್ಲಿ ಆ ಸಮಿತಿ ಆಗಿ ಟೌನ್ಹಾಲ್ನಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ಹೇಳುವಂತ ಒಂದು ತೀರ್ಮಾನವನ್ನು ಮಾಡಿದೆ ಮತ್ತು ನಾವು ಮುಂದೆ ಹೆಚ್ಚೆ ಮುಂದಕ್ಕೆ ಹೋಗಿ ಈ ತೀರ್ಮಾನಕ್ಕೆ ಅವರು ಒಪ್ತಾರೋ ಇಲ್ವೋ ಅಂತ ಕೂಡ ಕೇಳಬೇಕು ಅಂತ ಅನಿಸಿದೆ. ದಟ್ ವಾಸ್ ದಿ ಫಸ್ಟ್ ಇಶ್ಯೂ ಇನ್ ಅವರ್ ಮೀಟಿಂಗ್. ಹೇಮಾವತಿ ಹೆಗಡೆ ಅವರು ಒಪ್ತಾರೋ ಅಥವಾ ಅಬ್ದುಲ್ ಮುನಿಯವರು ಬೇಕು ಬೇಡ ಅಂತ ಹೇಳ್ತಾರೋ, ದೇವದಾಸ್ ಕಾಪಿಕರ್ ಅವರು ನನಗೆ ಇನ್ನು ಬೇಡ ಮಾರಾಯ ಅಂತ ಹೇಳ್ತಾರೋ, ಅಥವಾ ಅರಕಿಷ್ಟ ಪುನರೂರ್ ಅವರು ನನಗೆ ಸಾಕು ಮಾರಾಯ ಅಂತ ಹೇಳ್ತಾರೋ ಅಂತ ನಾವು ಮೊದಲು ಕೇಳೋಣ, ನಂತರ ನಮ್ಮ ಕಾರ್ಯಕ್ರಮ ಮುಂದುವರಿಸುವ ಅಂತ ಹೇಳುವ ತೀರ್ಮಾನವನ್ನು ಕೂಡ ಮಾಡಿದೆ. ಸೊ ಸಮಿತಿ ತೀರ್ಮಾನ ಮಾಡಿತ್ತು, ನೋ ದಿಸ್ ಇಸ್ ಎ ಫಿಟ್ ಪ್ರೋಗ್ರಾಮ್, ನಾವು ಅವರನ್ನ ಆನರ್ ಮಾಡುವುದರಿಂದ ಅದು ನಮ್ಮ ಗೌರವ ಹೆಚ್ಚಾಗತ್ತೆ, ಆ ಪ್ರಶಸ್ತಿ ಕೊಟ್ಟಂತ ವಿಶ್ವವಿದ್ಯಾನಿಲಯ ಗೌರವವು ಜಾಸ್ತಿ ಆಗ್ತದೆ ಮತ್ತು ಅವರ ಕೊಡುಗೆ ಸಮಾಜಕ್ಕೆ ಸಾಕಷ್ಟಿದೆ ಅಂತ ಹೇಳುವುದನ್ನ ಮನಗಂಡು ನಾವು ಒಂದು ಪೌರ ಸಮಿತಿಯನ್ನ ರಚನೆ ಮಾಡಿ ಅದನಂತರ ಯಾರಿಂದ ಸನ್ಮಾನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳುವುದನ್ನು ಕೂಡ ಕೋಲಂಕುಷವಾಗಿ ಚರ್ಚೆ ಮಾಡಿ ಡಾಕ್ಟರ್ ವಿನಯ್ ಹೆಗ್ಡೆ ಅವರಿಂದ ಅವರಿಗೆ ಗೌರವದ ಮಾತುಗಳನ್ನ ಹೇಳಿಸಬೇಕು ಮತ್ತು ಸನ್ಮಾನವನ್ನ ನಮ್ಮ ಸಾಹಿತಿ
ಕ್ಷೇತ್ರದಲ್ಲಿಯೇ ಒಬ್ಬ ರಾಜಕಾರಣಿಯಾಗಿ ಬೆಳೆದು ಬಂದಿರತಕ್ಕಂಥವ್ರು, ವಿಶ್ವವಿದ್ಯಾನಿಲಯ ಪ್ರಾರಂಭಕ್ಕೇನೆ ಕಾರಣೀಭೂತರಾದಂಥವ್ರು. ಸಿಇಟಿ ಅಂತ ಒಂದು ಉತ್ತಮ ಯೋಜನೆಯನ್ನು ತಂದು ಮನೆ ಮನೆಗಳಲ್ಲಿ ಇಂಜಿನಿಯರ್ ಡಾಕ್ಟರ್ಗಳನ್ನ ನಿರ್ಮಾಣ ಮಾಡಿದಂತ ಡಾಕ್ಟರ್ ವೀರಪ್ಪ ಮೊಯ್ಲಿ ಅವರನ್ನ ಕರೆಸಿ ಮತ್ತೆ ಇತರ ಅತಿಥಿಗಳನ್ನು ಕೂಡ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಅದರ ಆಮಂತ್ರಣ ಪತ್ರವನ್ನ ಮುದ್ರಣ ಮಾಡಿ ಇವತ್ತು ತಮ್ಮ ಮುಂದೆ ಇದನ್ನ ಬಿಡುಗಡೆ ಮಾಡಿದ್ದೇವೆ. ಇದು ಒಂದು ಸಾಮಾಜಿಕವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಾಮಾಜಿಕ ಕಳಕಳಿ ಮೂಲಕ ಯಾವುದೇ ಒಂದು ಇತರ ಉದ್ದೇಶವನ್ನು ಇಟ್ಟುಕೊಳ್ಳದೆ ಓನ್ಲಿ ದಿ ಏಮ್ ಈಸ್ ಯಾರು ಗೌರವವನ್ನು ಪಡೀತಾರೆ ಅವರಿಗೆ ಮತ್ತೊಮ್ಮೆ ಸಮಾಜಕ್ಕೆ ಹೆಚ್ಚು ಕೊಡುಗೆ ಕೊಡಲಿಕ್ಕೆ ಗೌರವ ಕೊಡುವಂತಾಗಬೇಕು ಮತ್ತು ಅವರ ಗೌರವವನ್ನ ಕೊಟ್ಟಿದ್ದಕ್ಕೆ ನಾವು ಸಮರ್ಥನೆ ಮಾಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನ 7 ತಾರೀಕು ಬರುವ ತಿಂಗಳ 7 ತಾರೀಕಿಗೆ 3 ಗಂಟೆಗೆ ಮಂಗಳೂರು ಕುದ್ಮಲರಾವ್ ಪುರಭವನದಲ್ಲಿ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಲಾಗಿದೆ. ಈ ಕಾರ್ಯಕ್ರಮ ನಮ್ದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ 90 ಮಿನಿಟ್ಸ್ ನಡೀತದೆ. ಮುಂದೆ ಸ್ವಲ್ಪ ಎಂಟರ್ಟೈನ್ಮೆಂಟ್, ಕಡೆಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನಡೆದು ಈ ಪ್ರೋಗ್ರಾಮ್ ಜನಮೆಚ್ಚುಗೆ ಪಡೆದಂತಹ ಕಾರ್ಯಕ್ರಮ ಆಗ್ಬೇಕು ಮತ್ತು ಇದಕ್ಕೆ ಎಲ್ಲ ಮಂಗಳೂರಿನ ಗೌರವಾನ್ವಿತ ಜನರು ಮತ್ತು ಹಿರಿಯರು ಎಲ್ಲರನ್ನ ಆಹ್ವಾನಿಸಬೇಕು, ಅವರು ಭಾಗಿಗಳಾಗಬೇಕು ಮತ್ತು ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕು ಅಂತ ಹೇಳುವಂತ ಶಿಕ್ಷಣ ಕಾಶಿ ಆಗಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏಕಕಾಲದಲ್ಲಿ 4 ಮಂದಿ ಡಾಕ್ಟರೇಟ್ ಗೌರವ ಪದವಿಯನ್ನ ಪಡೆದದನ್ನ ಗೌರವಿಸಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಮತ್ತು ಇದಕ್ಕೆ ವಿವಿಧ ಸಮಿತಿಗಳನ್ನು ಕೂಡ ನಾವು ರಚನೆ ಮಾಡಿದ್ದೇವೆ. ತಮ್ಮ ಮುಂದೆ ಇನ್ವಿಟೇಷನ್ ಕಾರ್ಡ್ ನಮ್ಮ ಮುಂದೆ ಇದೆ, ಅದಕ್ಕೆ ಪ್ರಧಾನ ಸಂಚಾಲಕರಾಗಿ ಸಮಿತಿ ನನ್ನನ್ನ ನೇಮಕ ಮಾಡಿದೆ. ಜೆ ನಾಗೇಂದ್ರ ಕುಮಾರ್ ಅವರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮತ್ತು 5 ಸಮಿತಿಗಳನ್ನ ರಚನೆ ಮಾಡಿದ್ದೇವೆ. ಅದರಲ್ಲಿ